ಮಹಾರಾಷ್ಟ್ರದಲ್ಲಿ ಎನ್ಸಿಪಿ ಶಿವಸೇನೆ ಕಾಂಗ್ರೆಸ್ ಮೈತ್ರಿಕೂಟ ಸರ್ಕಾರ ರಚಿಸುವುದು ಹೆಚ್ಚು ಕಮ್ಮಿ ಫೈನಲ್ ಆಗಿದೆ. ಈಗಾಗಲೇ ಮಾತುಕತೆ ಎಲ್ಲ ಸಕ್ಸಸ್ ಆಗಿದ್ದು ಇವತ್ತು ಕೊನೆಯ ಸುತ್ತಿನ ಮೀಟಿಂಗ್ ಅನ್ನು ನಡೆಸಲಿದ್ದಾರೆ. ಶಿವಸೇನೆಗೆ ಸಿಎಂ ಸ್ಥಾನ ಕೊಟ್ಟು ಎನ್ಸಿಪಿ ಕಾಂಗ್ರೆಸ್ ಡಿಸಿಎಂ ಸ್ಥಾನವನ್ನ ಪಡೆಯುವುದು ನಿಶ್ಚಿತ. ಇನ್ನು ಯಾವ ಪಕ್ಷಕ್ಕೆ ಎಷ್ಟು ಸಚಿವ ಸ್ಥಾನ, ಯಾರಿಗೆ ಮಂತ್ರಿಗಿರಿ ಕೊಡಬೇಕು ಅನ್ನೋ ಬಗ್ಗೆ ಇವತ್ತು ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಿದ್ದು ಸಂಜೆ ವೇಳೆಗೆ ರಾಜ್ಯಪಾಲರನ್ನ ಭೇಟಿಯಾಗುವಂತ ಸಾಧ್ಯತೆ ಇದೆ. ಈ ಮಧ್ಯೆ ಶಿವಸೇನೆ ಎನ್ಸಿಪಿ ಕಾಂಗ್ರೆಸ್ನದ್ದು ಅಪವಿತ್ರ ಮೈತ್ರಿ, ಸರ್ಕಾರ ರಚನೆಗೆ ಅವಕಾಶ ಕೊಡಬಾರದು ಅಂತ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಲಾಗಿದೆ. ಮಹಾರಾಷ್ಟ್ರದ ದಿಂಡೋಸಿ ವಿಧಾನಸಭಾ ಕ್ಷೇತ್ರ ಮತದಾರ ಸುರೇಂದ್ರ ಇಂದ್ರ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಹಾಕಿದ್ದಾರೆ. ಈ ಅರ್ಜಿ ಸೋಮವಾರ ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ.